नमस्कार वीक्षकरे 30 मिनिट्स 30 न्यूज विशेष बुलेटिन के स्वागत नानु सौम्य मळली इवत्तिन प्रमुख विद्यमान सुद्दियन्न ओंदोंदागि नोड्ता होगोण। बेंगळूरिनल्लि शंकित उग्र तालिब हुसैन अन्न जम्मू काश्मीर पोलीसरु बंधिसिद्दे रोचक ಮೊದಲು ಜಮ್ಮು ಪೊಲೀಸರು ಗುಪ್ತದಳದ ಸಂಪರ್ಕ ಮಾಡಿದ್ದಾರೆ ಗುಪ್ತದಳದ ಮಾಹಿತಿ ಮೇರೆಗೆ ಜಮ್ಮು ಪೊಲೀಸರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಗಾಂಧಿನಗರದಲ್ಲಿ ನಾಲ್ವರು ಪೊಲೀಸರು ರೋಮ್ ಮಾಡ್ಕೊಂಡಿದ್ರು ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಪೊಲೀಸ್ ಪೇದೆಗಳು ಕಳೆದ 15 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ಎರಡು ದಿನಗಳ ಕಾಲ ಮೊದಲಿಗೆ ಮಫ್ತಿಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಓಕಳಿಪುರಂ ಬಳಿ ರೌಂಡ್ಸ್ ಹಾಕಿದ್ರು तालिब हुसैन इरुवुदन्न खचितपडिसिकोंड्रु नंतर राज्य गुप्तदळदिंद नगर पोलीसरिगे माहिति नीडलागित्तु मे 29 रंदु तालिब हुसैन अन्न जम्मू काश्मीर पोलीसरु वशक्के पडेदु करेदोय्दिद्दारे इन्नु शंकित उग्र तालिब हुसैन वशक्के पडेद विचारक्के सीएं बोम्मायि हागू बेंगळूरु नगर पोलीस कमिशनर प्रताप रेड्डि माहिति नीडिद्दारे। जम्मू काश्मीर पोलिस हाँ अरेस्ट निरंतर मेले जनर मूमेंट मेले कण्डे अदू एला सहकार ना पोलिस हिंदे बटकड़ी सिरसियल अरेस्ट अंतर इन जे एंड के पोलिस भाला गंभीर तेजक ना संपूर्ण सहकार जम्मू काश्मीर पोलिस अली प्रेस मीट माड़ी आ प्रेस रिलीज अली डीजीपी और गए ना संपर्कदल्ली अब आपरेशनल रीजनस नमकू को अली तल्सतीवंतर मदलू सह बेंगलूर नगर पोलिस आईएसडी वत ना बेरे बेरे बांग्लादेश संबंध पटद नावे दस्तगिरी बेरेवर्गे को सह उदाहरण सो इत जम्मू काश्मीर पोलिस ना संपर्कमी अली नमकू महिति बंद मत नम वत मुंे तनिखे अद्वान ना नोड़े सद्य के तनिखे मुंदर तनिखेली ना हस्तक्षेप बरोद तालिब हुसैन अवंत काश्मीर टेररिस्ट जो गुर्तक व्यक्तियों जम्मू काश्मीर पोलिस अरेस्टमी कर्क ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಕೂಡ ಸಂಪರ್ಕದಲ್ಲಿದ್ದಾರೆ ಇವತ್ತು ಒಂದು ಟೀಮ್ ಜಮ್ಮು ಕಾಶ್ಮೀರ ಕೂಡ ಹೋಗ್ತಾ ಇದೆ ಉಳಿದಂತೆ ಅದರಲ್ಲಿ ವಿವರ ಯಾರು ಬೆಂಗಳೂರಿನಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರು ಆಶ್ರಯ ಕೊಟ್ಟಿದ್ದಾರೆ ಇದನ್ನ ಡೀಟೇಲ್ ಅದನ್ನ ಸರ್ಚ್ ಮಾಡುವಂತ ಕೆಲಸ ಕರ್ನಾಟಕ ಪೊಲೀಸ್ ಕಡೆಯಿಂದ ಮಾಡುತ್ತದೆ ಸೆಂಟ್ರಲ್ ಪೊಲೀಸಿನ ಜೊತೆಗೆ ನಿತ್ಯ ಸಂಪರ್ಕದಲ್ಲಿದ್ದಾರೆ। जुगुराज जैन हत्ये प्रकरण रिकवरी चिन्नवे चामराजपेटे पोलिस दुड्ड तले नो चिन्नद बग्गे केळिद्रे सरियाद माहिती इल्ल 8.75 केजी चिन्नक्के इन्नू क्लियर आगि दाखलेगळु सिक्किल्ल कोलियाद जुगुराज मक्कळन्न चामराजपेटे पोलिस विचारणे माडिदारे तंदेय गोल्ड व्यवहारद बग्गे अष्टोंदु सरियाद माहिती इल्ल अंतिद्दारे मक्कळु ಮನೆಯಲ್ಲಿ ಕಳ್ಳತನದ ಚಿನ್ನಕ್ಕೆ ಸಂಬಂಧಪಟ್ಟ ದಾಖಲೆ ನೀಡುವಂತೆ ಸೂಚನೆ ಕೊಡಲಾಗಿದೆ ಆದಷ್ಟು ಬೇಗ ದಾಖಲೆ ತನ್ನಿ ಅಂದಿದ್ದಾರೆ ಪೊಲೀಸರು ಆದರೆ ಪೊಲೀಸರ ಜೊತೆಗೆ ಮನೆಯವರಿಗೂ ಗೊತ್ತಿಲ್ಲ ಎಷ್ಟು ಚಿನ್ನ ಕಳ್ಳತನ ಆಗಿದೆ ಅಂತ ಒಂದು ವೇಳೆ ಸೂಕ್ತ ದಾಖಲೆ ಒದಗಿಸದಿದ್ದರೆ ಚಿನ್ನ ಸರ್ಕಾರದ ಪಾಲಾಗಲಿದೆ। ದೆಹಲಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಸತ್ಯೇಂದ್ರ ಜೈನ್ ಈಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ವಶದಲ್ಲಿದ್ದಾರೆ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಬಂಧನ ಆಗಿರುವ ಸತ್ಯೇಂದ್ರ ಜೈನ್ ಆಪ್ತರ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದು ಬೆಚ್ಚಿ ಬೀಳಿಸುವಂತ ಆಸ್ತಿ ಜಪ್ತಿ ಮಾಡಲಾಗಿದೆ ಆಪ್ತರ ಮನೆಯಲ್ಲಿ ದಾಖಲೆ ಇಲ್ಲದ 2.82 ಕೋಟಿ ಹಣ ಹಾಗೂ 1.8 ಕೆಜಿ ಚಿನ್ನಾಭರಣ ಪತ್ತೆಯಾಗಿದೆ ಆಮ್ ಆದ್ಮಿ ಸರ್ಕಾರಕ್ಕೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ। ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ
ಸತ್ಯೇಂದ್ರ ಜೈನ್ ಅವರು ಜಾರಿ ನಿರ್ದೇಶನಾಲಯದ ವಶದಲ್ಲಿದ್ದಾರೆ ಇಡಿ ದಾಳಿಯಲ್ಲಿ ಕೋಟಿ ಕೋಟಿ ಅನ್ನ ಜಪ್ತಿ ಮಾಡಲಾಗಿದೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದು ಬೆಚ್ಚಿ ಬೀಳಿಸುವಂತೆ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಆಪ್ತರ ಮನೆಯಲ್ಲಿ ದಾಖಲೆ ಇಲ್ಲದ 2.82 ಕೋಟಿ ಹಣ ಹಾಗೂ 1.8 ಕೆಜಿ ಚಿನ್ನಾಭರಣ ಪತ್ತೆಯಾಗಿದೆ ಇದು ಆಮ್ ಆದ್ಮಿ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ಸತ್ಯೇಂದ್ರ ಜೈನ್ ಅವರ ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ತುಮಕೂರಲ್ಲಿ ಕನ್ಯೆಯರ ಕಾಲನ್ನ ಶುದ್ಧ ನೀರಿನಿಂದ ತೊಳೆದು ಕಾಲಿಗೆ ನಮಸ್ಕರಿಸುವ ವಿಶೇಷ ಹಬ್ಬ ಆಚರಣೆ ಮಾಡಲಾಗಿದೆ ಪಾವಗಡ ತಾಲೂಕಿನ ಬೂಪೂರು ತಾಂಡದಲ್ಲಿ ವಿಶೇಷ ಹಬ್ಬ ಆಚರಣೆ ಮಾಡ್ತಾ ಇದ್ದು 5 ವರ್ಷಕ್ಕೊಮ್ಮೆ ನಡೆಯುವ ವೆಂಕಟರಮಣ ಹಾಗೂ ಆಂಜನೇಯ ಸ್ವಾಮಿ ಹಬ್ಬದ ಪ್ರಯುಕ್ತ ಈ ಆಚರಣೆ ಮಾಡಲಾಗ್ತಾ ಇದೆ ಮನೆ ಮುಂದೆ ಬೆಂಕಿ ಹಾಕಿ ಭೂಮಿ ತಾಯಿಗೆ ನಮಸ್ಕರಿಸುವ ವಾಡಿಕೆ ಇದಾಗಿದ್ದು ಹಬ್ಬದಲ್ಲಿ ಲಂಬಾಣಿ ಸಮುದಾಯದವರು ಕುಣಿದು ಕುಪ್ಪಳಿಸುತ್ತಾರೆ ಪ್ರತಿ ಮನೆಯಿಂದ ಒಬ್ಬೊಬ್ಬ ಕನ್ಯೆಯರು ಭಾಗಿಯಾಗಿ ದವಸ ಧಾನ್ಯ ಹೊತ್ತು ಕುಲ ದೇವತೆಗಳಾದ ತೋಳಚ ಶಕ್ತಿ ಭೀಮಸತಿ ಭೀಮಾ ಭೂಕ್ಯ ದೇವತೆಗಳ ಆರಾಧನೆ ಮಾಡುತ್ತಾರೆ ಕೊನೆಯಲ್ಲಿ ಹಿರಿಯರು ಕಿರಿಯರೆನ್ನದೆ ಕನ್ಯೆಯರ ಕಾಲಿಗೆ ನಮಸ್ಕಾರ ಮಾಡಲಾಗುತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಯತ್ತ ಬಿಜೆಪಿ ಮುಖಂಡರು ಧಾವಿಸಿದ್ದಾರೆ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಆಗಮಿಸಿದಾಗ ಚಡ್ಡಿ ಹಿಡಿದು ಬಂದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಕೊಂಡಿದ್ದಾರೆ ಪಿಯು ಪಠ್ಯಪುಸ್ತಕ ಪರಿಷ್ಕರಣೆ ವರದಿಯನ್ನ ಪುರಸ್ಕರಿಸದಿರಲು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ ಪಿಯು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ ರೋಹಿತ್ ಚಕ್ರತೀರ್ಥ ಸಮಿತಿಯನ್ನ ವಿಸರ್ಜನೆ ಮಾಡಲಾಗಿದೆ ಹೀಗಾಗಿ ವರದಿ ಪಡೆಯದೇ ಇರಲು ನಿರ್ಧಾರ ಕೈಗೊಳ್ಳಲಾಗಿದೆ ರೋಹಿತ್ ವರದಿ ಪಡೆಯುವುದಿಲ್ಲ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟಪಡಿಸಿದ್ದಾರೆ ಸಮಿತಿ ವಿಸರ್ಜನೆಯಾಗಿದೆ ಈ ಹಿಂದೆ ಇದ್ದ ಪಠ್ಯವನ್ನೇ ಮುಂದುವರಿಸಲಾಗುವುದು ಅಂತ ಸಚಿವ ಬಿಸಿ ನಾಗೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಿಯುಸಿ ಪಠ್ಯಪುಸ್ತಕ ಪರಿಷ್ಕರಣೆಯಿಂದ ರೋಹಿತ್ ಚಕ್ರತೀರ್ಥ ಕೈಬಿಟ್ಟ ವಿಚಾರದ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ರೋಹಿತ್ ಚಕ್ರತೀರ್ಥ ಮಾತನಾಡಿದ್ದು ನಾವು ವರದಿಯನ್ನ ಕೊಟ್ಟಿದ್ದೇವೆ ನಮಗೆ ಪರಿಷ್ಕರಣೆ ಮಾಡಲು ಕೊಡೋದಿಲ್ಲ ಅಂದ್ರೆ ನಾನು ವರದಿ ಮಾಡೋದಿಲ್ಲ ಸರ್ಕಾರಕ್ಕೆ ವರದಿಯನ್ನ ಕೊಡೋದಿಲ್ಲ ಸಮಿತಿ ವಿಸರ್ಜನೆ ಮಾಡಿರುವ ಬಗ್ಗೆ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಒಂದ್ ವೇಳೆ ಕೈಬಿಟ್ಟಿದ್ರೆ ಫೈನಲ್ ರಿಪೋರ್ಟ್ ಕೊಡೋದಿಲ್ಲ ಅವರಿಗೆ ಹೇಗೆ ಬೇಕೋ ಹಾಗೆ ಮಾಡಲಿ ಅಂತ ಹೇಳಿದ್ದಾರೆ ಪಠ್ಯ ಪರಿಷ್ಕರಣೆ ಬಳಿಕ ರೋಹಿತ್ ಚಕ್ರತೀರ್ಥ ಇದೀಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ ಬೆಂಗಳೂರಿನ ಜಯನಗರದಲ್ಲಿರೋ ರೋಹಿತ್ ಚಕ್ರತೀರ್ಥ ನಿವಾಸಕ್ಕೆ ನೀಡಿರುವ ಭದ್ರತೆ ವಿಚಾರಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಏನೂ ತಪ್ಪು ಮಾಡಲಿಲ್ಲ ಅಂದ್ರೆ ಪೊಲೀಸ್ ರಕ್ಷಣೆ ಯಾಕೆ ರೋಹಿತ್ ಚಕ್ರತೀರ್ಥಗೆ ನೀಡಿರುವ ರಕ್ಷಣೆ ಹಿಂಪಡಿಬೇಕು ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದ್ರ ಬದಲು ಯಾಕೆ ರಕ್ಷಣೆ ಅಂತ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ ಪೊಲೀಸ್ ವ್ಯವಸ್ಥೆ ಮತ್ತೆ ಅವನಿಗೆ ರಕ್ಷಣೆ ಕೊಡೋದಾದ್ರೆ ಕಳ್ಳನ ಕೈಯಲ್ಲಿ ಬೀಗ ಕೀ ಕೊಟ್ಟಂಗೆ ಆಗುತ್ತೆ ಅವನು ತಪ್ಪು ಮಾಡಿಲ್ಲ ಅಂದಮೇಲೆ ಪೊಲೀಸ್ ರಕ್ಷಣೆ ಹಾಕಬೇಕು ಅವನಿಗೆ ಯಾವ ಕಾರಣಕ್ಕೋಸ್ಕರ ಸರ್ಕಾರ ಅವನಿಗೆ ಪೊಲೀಸ್ ರಕ್ಷಣೆ ಕೊಟ್ಟಿದೆ ಇಷ್ಟೆಲ್ಲ ಸಾಹಿತಿಗಳು ವಿಚಾರವಂತರು ಪ್ರಜ್ಞಾವಂತರು ಶಿಕ್ಷಣ ತಜ್ಞರು ಎಲ್ಲ ಏನು ಸರ್ಕಾರದ ಜೊತೆಯಲ್ಲಿ ಮಾತಾಡಿದ್ರು ಏನು ಸರ್ಕಾರದ ಪ್ರತಿಭಟಿಸಿರೋ ಅದೆಲ್ಲ ವ್ಯರ್ಥವಾಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಸರ್ಕಾರ ಈ ನಾಡಿನ ಹಿರಿಯರಿಗೆ ಗೌರವ ಕೊಡೋದಾದರೆ ಈ ನಾಡಿನ ಹೋರಾಟಗಾರರಿಗೆ ಗೌರವ ಕೊಡೋದಾದರೆ ಅವನ ಮೇಲೆ ಮುಲಾಜಿಲ್ದಲ್ಲೇ ಕ್ರಮ ತಗೋಬೇಕು ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂಬೇಡ್ಕರ್ ಅಪಮಾನ ವಿಚಾರಕ್ಕೆ ಎಚ್ಚೆತ್ತ ಸರ್ಕಾರ ಸಂವಿಧಾನ ಶಿಲ್ಪಿ ಪದ ಸೇರಿಸುವುದಾಗಿ ಸ್ಪಷ್ಟನೆ ಕೊಟ್ಟಿದೆ ಸಿಎಂ ಭೇಟಿ ಮಾಡಿ ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸಂವಿಧಾನ ಶಿಲ್ಪಿ ಪದ ಸೇರಿಸಿ ಪ್ರತ್ಯೇಕ ಪುಟ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮತ್ತೊಮ್ಮೆ ಇಡೀ ಪಠ್ಯಪುಸ್ತಕ ಮುದ್ರಣ ಮಾಡಲ್ಲ ಪಠ್ಯದಲ್ಲಿ ತಪ್ಪಿದ್ರೆ ಆಕ್ಷೇಪ ಇದ್ದಲ್ಲಿ ತಿಳಿಸಿ
ತಪ್ಪುಗಳಿರುವ ಪೇಜ್ ಬದಲಾಯಿಸಲಾಗುವುದು ಅಂತ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ದಾರೆ ಈ ತರದ ಸಣ್ಣ ಪುಟ್ಟ ಲೋಪದೋಷಗಳು ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಲೈನ್ ಬಿಟ್ಟು ಹೋಗಿರೋದನ್ನು ಅಂಬೇಡ್ಕರ್ ಅವರ ಪಾಠದ ಜೊತೆಗೆ ಒಂದು ಹೊಸ ಪಾಠವನ್ನ ತೆಗೆದಂತ ಬರ್ಗೂರ್ ರಾಮಚಂದ್ರಪ್ಪನವರು ತೆಗೆದಂತ ಅಂಬೇಡ್ಕರ್ ಅವರ ಪಾಠವನ್ನ ಮತ್ತೆ ಹಾಕಿ ಆ ಲೈನ್ ತಪ್ಪು ನಾವು ಯಾವ್ದು ಮಾಡಿದೀವಿ ಆ ಲೈನ್ ಅನ್ನು ಸಹಿತ ನಾವು ಹಾಕುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಾದ ಮೇಲೂ ಮತ್ತೆ ಇದನ್ನ ಮಾಡ್ತಿದ್ದಾರೆ ಅಂದ್ರೆ ನನಗೆ ಎಲ್ಲೋ ಕಾಂಗ್ರೆಸ್ ಗೆ ಈ ಮಂದಿರಗಳು ಆಚೆ ಬರ್ತಿರುವಂತದ್ದು ಯಾವುದೇ ಈ ತರದ ಸಣ್ಣ ಪುಟ್ಟ ಲೋಪದೋಷಗಳು ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಲೈನ್ ಬಿಟ್ಟು ಹೋಗಿರೋದನ್ನು ಅಂಬೇಡ್ಕರ್ ಅವರ ಪಾಠದ ಜೊತೆಗೆ ಒಂದು ಹೊಸ ಪಾಠವನ್ನ ತೆಗೆದಂತ ಬರ್ಗೂರ್ ರಾಮಚಂದ್ರಪ್ಪನವರು ತೆಗೆದಂತ ಅಂಬೇಡ್ಕರ್ ಅವರ ಪಾಠವನ್ನ ಮತ್ತೆ ಹಾಕಿ ಆ ಲೈನ್ ತಪ್ಪು ನಾವು ಯಾವ್ದು ಮಾಡಿದೀವಿ ಆ ಲೈನ್ ಅನ್ನು ಸಹಿತ ನಾವು ಹಾಕುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಾದ ಮೇಲೂ ಮತ್ತೆ ಇದನ್ನ ಮಾಡ್ತಿದ್ದಾರೆ ಅಂದ್ರೆ ನನಗೆ ಎಲ್ಲೋ ಕಾಂಗ್ರೆಸ್ ಗೆ ಈ ಮಂದಿರಗಳು ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮಾತನಾಡಿದ್ದು ಅಂಬೇಡ್ಕರ್ ಈ ದೇಶದ ಆಸ್ತಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ತಂದೆ ಹುಟ್ಟಿದ ಊರು ಎಲ್ಲಾ ತೆಗೆಯಲಾಗಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅವರ ತಂದೆ ಅವರು ಹುಟ್ಟಿದ ಊರು ಇವೆಲ್ಲ ಕೂಡ ತಗಿದಾಕ್ತೀನಿ ಅಂತ ಅಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅವರ ತಂದೆ ಅವರು ಹುಟ್ಟಿದ ಊರು ಇವೆಲ್ಲ ಕೂಡ ತಗಿದಾಕ್ತೀನಿ ಅಂತ ಅಂದ್ರೆ ಇದಕ್ಕಿಂತ ಅವಮಾನ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಸುರ್ಜೇವಾಲಾ ನೀಡಿರುವ ಹೇಳಿಕೆ ಬಗ್ಗೆ ಹೆಚ್.ಡಿ. ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಕೋಮುವಾದಿ ಪಕ್ಷ ದೂರ ಇಡೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು ಕಾಂಗ್ರೆಸ್ ಹಾಗೂ ನಮ್ಮ ಜೆಡಿಎಸ್ ಪಕ್ಷ ಎರಡೂ ಕೂಡ ಕೋಮುವಾದಿ ಪಕ್ಷ ದೂರ ಇಡೋದನ್ನ ಮಾಡಬೇಕು ರಾಷ್ಟ್ರೀಯ ಪಕ್ಷ ಮತ್ತು ನಾವು ಸೇರಿ ದೂರ ಇಡಬೇಕು ಎಂದಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ ಹರಿಪ್ರಸಾದ್ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ದೂರ ಇಡೋ ಕೆಲಸ ಮಾಡಬೇಕು ದೇವೇಗೌಡರ ಆಶಯ ಇದೇ ಆಗಿತ್ತು ಅಂತ ಹೇಳಿದ್ದಾರೆ ಇವತ್ತು ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋ ಭಾವನೆ ಎರಡು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಈಗ ಕಾಂಗ್ರೆಸ್ ಪಕ್ಷದ್ದು ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋದು ನಮ್ಮ ಪಕ್ಷನೂ ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋದು ಎರಡೂ ಇದೆ ಸರ್ ಅದರಿಂದ ದಯಮಾಡಿ ಇವತ್ತು ಏನು ಒಂದು ರಾಷ್ಟ್ರೀಯ ನಾಯಕರು ಮತ್ತು ಇಲ್ಲಿ ಲೋಕಲ್ ಲೀಡರ್ಗಳೆಲ್ಲ ಸೇರಿ ಒಟ್ಟಾಗಿ ಒಂದು ಈ ಕೆಲಸನ ಮಾಡ ಇವತ್ತು ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋ ಒಂದು ಭಾವನೆ ಎರಡು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಈಗ ಕಾಂಗ್ರೆಸ್ ಪಕ್ಷದ್ದು ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋದು ನಮ್ಮ ಪಕ್ಷನೂ ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋದು ಎರಡೂ ಇದೆ ಸರ್ ಅದರಿಂದ ದಯಮಾಡಿ ಇವತ್ತು ಏನು ಒಂದು ರಾಷ್ಟ್ರೀಯ ನಾಯಕರು ಮತ್ತು ಇಲ್ಲಿ ಲೋಕಲ್ ಲೀಡರ್ಗಳೆಲ್ಲ ಸೇರಿ ಒಟ್ಟಾಗಿ ಒಂದು ಈ ಕೆಲಸನ ಮಾಡಬೇಕು ಚಾಮರಾಜನಗರದಲ್ಲಿ ರೈತರಿಗೆ ನೀಡುವ ಸಬ್ಸಿಡಿ ಹಣದಲ್ಲೂ ಕಮಿಷನ್ ಪಡಿತಾ ಇರುವ ಪ್ರಕರಣ ಬೆಳಕಿಗೆ ಬಂದಿದೆ ಕಮಿಷನ್ ಆರೋಪದ ಪ್ರಶ್ನೆಗೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಸಿರಿಮಿಡಿಗೊಂಡಿದ್ದು ಪ್ರತಿಕ್ರಿಯಿಸಲು ಚಾಮರಾಜನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿರಾಕರಿಸಿದ್ದಾರೆ ಆಡಳಿತದಲ್ಲಿ ಏನು ನಡೀತಾ ಇದೆ ಅನ್ನೋದು ಇಲ್ಲಿ ಅಪ್ರಸ್ತುತ ಪ್ರತಿಯೊಂದು ಇಲಾಖೆಯಲ್ಲೂ ನಡೆದಿರುವ ಲೋಪದೋಷಗಳ ಬಗ್ಗೆ ಚರ್ಚಿಸಲು ನಾನು ಹೋಗಲ್ಲ ಅಂತ ಹೇಳಿದ್ದಾರೆ ಪ್ರತಿಯೊಂದು ಇಲಾಖೆಯ ಬಗ್ಗೆ ನಡೆದಿರ್ತಕ್ಕಂಥ ಏನು ಲೋಪದೋಷಗಳಿದೆ ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಿದ್ದು ಅನಿಸಬೇಕಿಲ್ಲ ಇರ್ತಕ್ಕಂಥ ಆ ವಿಷಯಗಳ ಬಗ್ಗೆ ಎಲ್ಲ ಕೂಡ ತಗೊಂಡು ಚರ್ಚೆ ಆಗುತ್ತೆ ನಾವು ಅದಕ್ಕೆಲ್ಲ ಕೂತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗಲ್ಲ ಒಂದೊಂದು ಫೈಲಲ್ಲೂ ಏನಾಗ್ತಾ ಇದೆ ಒಂದೊಂದು ಇಲಾಖೆಯಲ್ಲೂ ಏನೇನು ಆಗ್ತಾ ಇದೆ ಕೋಲಾರದಲ್ಲಿ ಅಧಿಕಾರಿಗಳು ರೈತ ಮಹಿಳೆಯ ಟೊಮ್ಯಾಟೊ ಬೆಳೆ ನಾಶ ಮಾಡಿದ್ದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು ನ್ಯೂಸ್ 18 ವರದಿ ಬಳಿಕ ರೈತ ಮಹಿಳೆಗೆ ನೆರವಿನ ಹಸ್ತ ಚಾಚಿದ ಸಂಸದ ಮುನಿಸ್ವಾಮಿ ಇಂದು ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮೂಲಕ 35,000 ನೆರವಿನ ಹಸ್ತ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ನೆರ್ನಹಳ್ಳಿ ಗ್ರಾಮದಲ್ಲಿ 3 ದಿನದ ಹಿಂದೆ ಕೆರೆ ಪಕ್ಕದ ಜಾಗದಲ್ಲಿ ಬೆಳೆದಿದ್ದ ಟೊಮ್ಯಾಟೊ ಬೆಳೆಯನ್ನು ಒತ್ತುವರಿ ಅನ್ನೋ ಕಾರಣಕ್ಕೆ ತೆರವು ಮಾಡಲಾಗಿತ್ತು ಬೆಳೆ ನಾಶ ಮಾಡಿದ್ದಕ್ಕೆ ಎಲ್ಲಾ ಕಡೆಯಿಂದಲೂ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಪರಿಹಾರ ಸಿಕ್ಕಿದೆ ಇದು ನ್ಯೂಸ್ 18 ಕನ್ನಡ ವರದಿಯ ಇಂಪ್ಯಾಕ್ಟ್
ಸೋ ಮಹಿಳೆ ಕೂಡ ಒಂದ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಬೀಜ ಬಿತ್ತಿ ಫಸಲು ಬರೋಂತ ಟೈಮಿಗೆ ಅಧಿಕಾರಿಗಳು ಬಂದು ಬೆಳೆ ನಾಶ ಮಾಡಿದ್ರು ಅಂತ ಕಣ್ಣೀರ್ ಹಾಕಿದ್ರು ಈ ಒಂದು ವಿಚಾರವನ್ನ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತು ಇದನ್ನ ನೋಡಿದಂತ ನಾಯಕರು ಇದೀಗ ಆಕೆಗೆ ಪರಿಹಾರವನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಸುಮಾರು 35000 ಹಣವನ್ನ ಮುನಿಸ್ವಾಮಿ ಅವರು ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಅವರ ಮುಖಾಂತರ ನೆರವಿನ ಹಸ್ತ ಚಾಚಿದ್ದಾರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಹೊರಗುತ್ತಿಗೆ ನೌಕರರಿಗೆ ಏನೆಲ್ಲ ಸೌಲಭ್ಯ ನೀಡಲು ಸಾಧ್ಯವೋ ಅದನ್ನ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಪಷ್ಟನೆ ನೀಡಿದ್ದಾರೆ ಆರೋಗ್ಯ ಕಾರ್ಯಕರ್ತರಿಗೆ ಸೌಲಭ್ಯ ಕೊಡ್ತಿಲ್ಲ ಅಂತ ಆಯನೂರು ಮಂಜುನಾಥ್ ಆರೋಪಿಸಿದ್ರು ಆದರೆ ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಿಲ್ಲ ಇಲಾಖೆಯಿಂದ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಆರೋಪ ಸತ್ಯಕ್ಕೆ ದೂರ ಮತ್ತು ನಿರಾಧಾರ ಅಂತ ಸುಧಾಕರ್ ಸ್ಪಷ್ಟನೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಭೆ ನಡೆಸಿದ್ದಾರೆ ವಾಯುವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಗೋಕಾಕ್ ನಗರಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಾಗಿ ಆಗಮಿಸಿದ್ದ ವೇಳೆ ಸಭೆ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಕಟೀಲ್ ರಮೇಶ್ ಜಾರಕಿಹೊಳಿ ಮಂತ್ರಿ ಮಾಡಬೇಕೆನ್ನುವುದು ಪಕ್ಷ ಹಾಗೂ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಮಂತ್ರಿಗೆ ಸ್ಥಾನವನ್ನ ಕೊಡಬೇಕು ಅಂತಕಂತ ಪಾರ್ಟಿಯಲ್ಲಿ ಒಳಗಡೆ ಇದೆ ಸರ್ಕಾರದ ಒಳಗಡೆ ಇದೆ ಅದು ಮಾಡ್ತಾರೆ ಕೆಲವು ಸಂದರ್ಭಗಳು ಚುನಾವಣೆಗಳು ಬೇರೆ ಬೇರೆ ಕಾರಣಗಳಿಗೆ ಎಲ್ಲ ಇರೋದಲ್ಲ ನಾವು ಜೊತೆಯಲ್ಲೇ ಇದ್ದೀವಿ ಖಂಡಿತವಾಗಿ ಅವರಿಗೆ ಮಂತ್ರಿಗೆ ಸ್ಥಾನವನ್ನ ಕೊಡಬೇಕು ಅಂತಕಂತ ಪಾರ್ಟಿಯಲ್ಲಿ ಒಳಗಡೆ ಇದೆ ಸರ್ಕಾರದ ಒಳಗಡೆ ಇದೆ ಅದು ಮಾಡ್ತಾರೆ ಕೆಲವು ಸಂದರ್ಭಗಳು ಚುನಾವಣೆಗಳು ಬೇರೆ ಬೇರೆ ಕಾರಣಗಳಿಗೆ ಎಲ್ಲ ಇರೋದಲ್ಲ ನಾವು ಜೊತೆಯಲ್ಲೇ ಇದ್ದೀವಿ ಬಿವೈ ವಿಜಯೇಂದ್ರ ಮುಂದಿನ ಸಿಎಂ ಆಗುವ ಲಕ್ಷಣ ಇದೆ ವಿಜಯೇಂದ್ರ ತಂದೆಗೆ ತಕ್ಕ ಮಗ ಅಂತ ಸಚಿವ ನಾರಾಯಣಗೌಡ ಹಾಡಿ ಹೊಗಳಿದ್ದಾರೆ ಬಿವೈ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ ಸಚಿವ ಕೆಸಿ ನಾರಾಯಣಗೌಡ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರ ವೇಳೆ ಅವರು ಈ ಮಾತುಗಳನ್ನು ಆಡಿದ್ದಾರೆ ಬೆಂಗಳೂರು ನಗರದಲ್ಲಿ ಮೊದಲನೇ ಹಂತದಲ್ಲಿ 9000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿತ್ತು ಮೊದಲನೇ ಹಂತದಲ್ಲಿ ಗುರುತಿಸಿದ್ದ 9902 ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ್ದೇವೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಹೇಳಿದ್ದಾರೆ ನ್ಯೂಸ್ 18 ಕನ್ನಡ ಬೆಂಗಳೂರಿನ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಬಗ್ಗೆ ರಸ್ತೆಯಲ್ಲೇ ನರಕ ಅನ್ನೋ ವಿಶೇಷ ಅಭಿಯಾನ ಮಾಡುತ್ತಿದೆ ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ ಮಿತ್ತಕ್ಕಂಥ ಕೆಲಸ ಅಂತಲೂ ಪ್ರಗತಿಯಲ್ಲಿದೆ ನಾವು ನಿನ್ನೆನೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನಾವು ಒದಗಿಸಿದ್ದೀವಿ ನಾವು ಮೊದಲನೇ ಹಂತದಲ್ಲಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ 9000 ಚಿಲ್ಲರೆ ಆ್ಯಡ್ ರಸ್ತೆ ಗುಂಡಿಗಳನ್ನು ಮೊದಲು ಗುರುತಿಸಿತ್ತು ಈಗ ಆ ಒಂದು ಪೈಕಿ ಈಗ ಆಲ್ಮೋಸ್ಟ್ ನಾವು 9902 ಗುಂಡಿಗಳನ್ನು ಈಗ ಆಲ್ರೆಡಿ ನಾವು ನಿನ್ನೆ ತನಕ ರಸ್ತೆ ಗುಂಡಿಗಳನ್ನು ಮುಚ್ಚಿಬಿಟ್ಟಿದ್ದೀವಿ ಬಟ್ ರಸ್ತೆ ಗುಂಡಿಗಳು ಏನಾಗುತ್ತೆ ಅಂದರೆ ಪ್ರತಿದಿನ ಕೂಡ ಸರ್ವೆ ಮಾಡ್ತಾ ಹೋದ ಹಾಗೆ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಮೊದಲ ಹಂತದಲ್ಲಿ ಗುರುತಿಸ್ತಕ್ಕಂಥದ್ದನ್ನು ನಾವು 100% ಮುಚ್ಚಿದ್ರೂ ಸಹ ಹೊಸದಾಗಿ ಆ್ಯಡ್ ಆಗಿರೋದೆಲ್ಲ ಸೇರಿಕೊಂಡ್ರೆ ಮತ್ತೆ ನಮಗೆ 11542 ಆಗಿದೆ ನಿನ್ನೆವರೆಗೂ ಕೂಡ ಟೋಟಲ್ 11542 ಆಗಿದೆ 11542ರಲ್ಲಿ 9902 ಗುಂಡಿಗಳನ್ನು ನಾವು ಮುಚ್ಚಿದ್ದೀವಿ ಇನ್ನು 1640 ಗುಂಡಿಗಳು ಹೊಸದಾಗಿ ಸೇರ್ಪಡೆ ಆಗ್ತಾ ಇರೋದ್ರಿಂದ ಈ ಗುಂಡಿಗಳ ಸಂಖ್ಯೆ ರಾಜ್ಯದಲ್ಲಿ ಹಿಜಾಬ್ ಹೋರಾಟ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಕಾಲೇಜಿನಲ್ಲಿ ಹಿಜಾಬ್ಗಾಗಿ ಪಟ್ಟ ಹಿಡಿದಿದ್ದ 24 ವಿದ್ಯಾರ್ಥಿಗಳಿಗೆ ಒಂದು ವಾರಗಳ ಕಾಲ ನಿರ್ಬಂಧ ಹೇರಲಾಗಿದೆ ಪ್ರಾಂಶುಪಾಲರು 24 ವಿದ್ಯಾರ್ಥಿಗಳನ್ನು ಒಂದು ವಾರ ಕಾಲೇಜಿಗೆ ಬರದಂತೆ ನಿರ್ಬಂಧ ಹೇರಿದ್ದಾರೆ ಮಂಗಳೂರು ವಿವಿ ಕಾಲೇಜಿಗೆ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ವಿವಿ ಘಟಕ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಅನಸೂಯ ರಾಯ್ ನೋಟಿಸ್ ನೀಡಿದ್ದಾರೆ ಕಾಲೇಜಿನ ಶಿಸ್ತು ಉಲ್ಲಂಘಿಸಿ ಘನತೆಗೆ ಧಕ್ಕೆ ತಂದ ಹಿನ್ನೆಲೆ ವಿದ್ಯಾರ್ಥಿನಿಯರ ವಿರುದ್ದ ಶಿಸ್ತು ಕ್ರಮದ ಎಚ್ಚರಿಕೆ ನೋಟಿಸ್ ನೀಡಲಾಗಿದೆ ಮಾಜಿ ಸಚಿವ ಯುಟಿ ಖಾದರ್ ವಿದ್ಯಾರ್ಥಿನಿಯರ ನಡೆಗೆ ಕಿಡಿಕಾರಿದ್ದಾರೆ ಇಲ್ಲಿ ಸಿಗುವ ಸ್ವಾತಂತ್ರ್ಯದ ಅರಿವು ಅವರಿಗಿಲ್ಲ ಹಿಜಾಬ್ ವಿದ್ಯಾರ್ಥಿನಿಯರು ವಿದೇಶಕ್ಕೆ ಹೋಗಿ ಬರಲಿ ಆಗ ನಮ್ಮ ದೇಶದ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ
ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗಲಿ ಯಾವ ಗೊತ್ತಾಗ್ತದೆ ಅವರಿಗೆ ಏನಂತೇಳಿ, ಅಲ್ಲಿ ತನಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಹೋಗಲಿ ಪಾಕಿಸ್ತಾನ ಅಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತದೆ ಮಾತಾಡೋವರಿಗೆ. ಹಾಗೊಮ್ಮೆ ನೋಡಿ ಬರಲಿ ಕರೆಕ್ಟಾಗಿ. ಇಲ್ಲಿ ಇಷ್ಟು ಅವಕಾಶಗಳಿದೆ ಮಾತಾಡಲಿಕ್ಕೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ, ಡಿ ಸಿ ಬಿದ್ದಲ್ಲಿ ಮಾತಾಡಲಿಕ್ಕೆ, ಜನರಿದ್ದು ಮಾತಾಡಲಿಕ್ಕೆ, ಅಲ್ಲೊಂದು ಮಾತಾಡಲಿ ಹೋಗಿ ಬೇರೆ ದೇಶದಲ್ಲಿ ಮಾತಾಡಿ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಡ್ಡಿ ಸಮರ ಜೋರಾಗಿದೆ. ಸಿದ್ದರಾಮಯ್ಯ ಚಡ್ಡಿ ಹೇಳಿಕೆಗೆ ಇವತ್ತೂ ಸಹ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟರು. ಕಾಂಗ್ರೆಸ್ನ ಚಡ್ಡಿ ಸುಡುವ ಅಭಿಯಾನಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ, ಸಿದ್ದರಾಮಯ್ಯ ಮತ್ತು ನಲಪಾಡ್ಗೆ ಚಡ್ಡಿ ಕಳುಹಿಸುವ ಮೂಲಕ ಲೇವಡಿ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಬಿಎಸ್ವೈ, ಆರ್ಎಸ್ಎಸ್ ಮತ್ತು ಚಡ್ಡಿ ಬಗ್ಗೆ ಮಾತಾಡಿದರೆ ಸಿದ್ದುಗೆ ಇರುವಷ್ಟು ಗೌರವ ಸಹ ಹಾಳಾಗುತ್ತೆ ಅಂತ ಟಾಂಗ್ ಕೊಟ್ಟರು. ಇನ್ನು ನಳಿನ್ ಕುಮಾರ್ ಮಾತನಾಡಿ, ಸಂಘದ ಕಾರ್ಯಕರ್ತರು ಕೇವಲ ಬಿಜೆಪಿಯಲ್ಲಿಲ್ಲ, ಸಂಘವನ್ನ ರಾಜಕಾರಣಕ್ಕೆ ಎಳೆದು ತರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವಿನ ಚಡ್ಡಿ ಸಮರಕ್ಕೆ ಹೆಚ್ ಡಿಕೆ ವ್ಯಂಗ್ಯವಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಚಡ್ಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಚಡ್ಡಿ ಹೊಲಿಯುವ ಟೈಲರ್ಗೆ ಬೇಡಿಕೆ ಶುರುವಾಗಿದೆ. ಚಡ್ಡಿ ಚಡ್ಡಿ ಎಂದು ಯಾಕೆ ರೈತರಿಗೆ ಅಪಮಾನ ಮಾಡ್ತೀರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಎಸ್ ಯಡಿಯೂರಪ್ಪ ಭೇಟಿ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಆದರೆ ಈ ಬಗ್ಗೆ ಮಾತನಾಡಿದ ಉಭಯ ನಾಯಕರು ಕೇವಲ ಆತ್ಮೀಯತೆ ಭೇಟಿ ಅಂದಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ, ಇಬ್ಬರ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ, ಅವರ ದಾರಿ ಅವರಿಗೆ, ನಮ್ಮ ದಾರಿ ನಮಗೆ ಅಂತ ಹೇಳಿದರು. ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಬಿಎಸ್ವೈ ಭೇಟಿ ವೇಳೆಯಲ್ಲಿ ಹಲೋ ಹಲೋ ಅಷ್ಟೇ, ಬೋಲೋ ಬೋಲೋ ಅಂತ ಏನೂ ಮಾತನಾಡಿಲ್ಲ ಅಂತ ಹೇಳಿದರು. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಒಳ ಜಗಳ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಒಳ ಜಗಳ ಆತ್ಮವಿಶ್ವಾಸ ಕುಗ್ಗಿಸಿದೆ. ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಅಂತ ಕಟೀಲ್ ವಾಗ್ದಾಳಿ ನಡೆಸಿದರು. ಪುಸ್ತಕ ವಿವಾದ ಮಾಡಿಕೊಂಡ ಸರ್ಕಾರ ಇಲ್ಲಿ ತನಕ ಪುಸ್ತಕ ವಿತರಣೆ ಮಾಡಿಲ್ಲ, ಇದರಿಂದ ಮಕ್ಕಳಿಗೆ ಸಮಸ್ಯೆ ಆಗಿದೆ. ಇವತ್ತು ಬೇಲೂರು ತಾಲೂಕಿನಲ್ಲಿ ನಡೀತಾ ಇರುವ ರಣಘಟ್ಟ ನೀರಾವರಿ ಯೋಜನೆ ವೀಕ್ಷಣೆಗೆ ಆಗಮಿಸಿದ ಸಿಟಿ ರವಿ ಅವರನ್ನ ಮಕ್ಕಳೇ ಪ್ರಶ್ನೆ ಮಾಡಿದ್ದಾರೆ. ಸರ್, ನಮಗೆ ಪುಸ್ತಕ ಯಾವಾಗ ಕೊಡ್ತೀರಿ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ತರಾಟೆ ತಗೊಂಡಿದ್ದಾರೆ. ಈ ವೇಳೆ ತೇಪೆ ಹಚ್ಚಲು ಮುಂದಾಗಿರುವ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ನೀವು ತುಂಬಾ ಬುದ್ಧಿವಂತರಿದ್ದೀರಾ, ಆದಷ್ಟು ಬೇಗ ಪುಸ್ತಕ ಕೊಡ್ತಾರೆ, ನೀವು ಪಾಸ್ ಆಗ್ತೀರಾ ಹೋಗಿ ಅಂತ ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟರು. ಏನಿಲ್ಲ ಎಲ್ಲಪ್ಪ, ನೀವು ಪಾಸ್ ಆಗಿ ಎಷ್ಟು ಓದ್ ಬೇಕು, ನೀವೆಲ್ಲ ಬುದ್ಧಿವಂತರು. ಸೈನ್ಸ್ ಅದಕ್ಕೆ ಹೇಳುದು, ನೈನ್ತ್ ಓದ್ತಿದ್ದೆ ಸರ್, ಸ್ಕೂಲ್ ತಿಂಗಳು ಬುಕ್ ಕೊಟ್ಟಿಲ್ಲ, ಬುಕ್ ಕೊಡ್ತಾರೆ ಬುಕ್ ಕೊಡ್ತೀವಿ ಅಂತ ಹೇಳಿದ್ರು. ಸೈನ್ಸ್ ಅದಕ್ಕೆ ಹೇಳುದು, ನೈನ್ತ್ ಓದ್ತಿದ್ದೆ ಸರ್, ಸ್ಕೂಲ್ ತಿಂಗಳು ಬುಕ್ ಕೊಟ್ಟಿಲ್ಲ, ಬುಕ್ ಕೊಡ್. ಇವತ್ತು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ. ಕುಟುಂಬ ಸದಸ್ಯರು ಚಿರು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಚಿರು ಮಿಸ್ ಮಾಡ್ಕೊಳ್ಳೋದನ್ನ ಹೇಗೆ ಅಂತ ಹೇಳೋಕ್ಕಾಗಲ್ಲ. ರಾಯನ್ ಇಂದು ಚಿರು ಸ್ಥಾನ ತುಂಬಲು ಸಾಧ್ಯ ಆಗ್ತಾ ಇಲ್ಲ ಎಂದಿದ್ದಾರೆ ಮೇಘನಾ. ಇನ್ನು ಧ್ರುವ ಸರ್ಜಾ ಮಾತನಾಡಿ, ಧ್ರುವ ಸರ್ಜಾ ತಮ್ಮ ಗುರುವನ್ನ ಹೊರಹಾಕಿದ್ದಾರೆ. ಚಾಮರಾಜನಗರದಲ್ಲಿ ಕೆರೆಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ರೈತರು ಪಾದಯಾತ್ರೆ ಮಾಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಉಡಿಗಾಲದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ಎರಡು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರು ಆನೆ ಮಡುವಿನ ಕೆರೆಗೆ ನೀರು ತುಂಬಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇಂದು ಜಿಲ್ಲಾಡಳಿತ ಭವನದವರೆಗೆ ಪಾದಯಾತ್ರೆ ನಡೆಸಿದ್ದಾರೆ ರೈತರು. ರಿಕಿ ಕೇಜ್ಗೆ ನೀಡಿದ ಗೌರವ ಫಲಕ ಕೆಐಎನಲ್ಲಿ ಲಾಕ್ ಆಗಿದೆ. ಕಳೆದ ಎರಡು ತಿಂಗಳಿನಿಂದ ಕಸ್ಟಮ್ಸ್ನಲ್ಲೇ ಸ್ಥಗಿತ ಆಗಿರುವ ಫಲಕ ಕೊಡಿಸುವಂತೆ ರಿಕಿ ಕೇಜ್ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರು, ಮುಂಬೈ, ಚೆನ್ನೈ ಅಧಿಕಾರಿಗಳಿಗೆ ಟ್ವೀಟ್ ಮಾಡಿರುವ ರಿಕಿ ಕೇಜ್ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಟ್ವೀಟ್ ಅನ್ನು ಟ್ಯಾಗ್ ಮಾಡಿದ್ದಾರೆ. ಎರಡು ಬಾರಿ ಗ್ರಾಮಿ ಅವಾರ್ಡ್ ವಿನ್ನರ್ ರಿಕಿ ಕೇಜ್ ಅವಾರ್ಡ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ನಲ್ಲಿ ಲಾಕ್ ಆಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.